ಸಿದ್ದರಾಮಯ್ಯ ಅವರೇ, ಬೆಂಗಳೂರು ನಗರದ ಹಿರಿಯ ಸಚಿವರಾದಂತಹ ಕೆ ಜೆ ಜಾರ್ಜ್ ಅವರೇ, ನಿಮ್ಮ ಜಿಲ್ಲಾ ಸಚಿವರಾದಂತಹ ಚಲರಾಯ ಸ್ವಾಮಿ ಅವರೇ, ಈಗ ತಾನೇ ನಮ್ಮ ಜಪಾನಿನ ಎಕನಾಮಿಕ್ ಅಫೇರ್ಸ್ ಮಿನಿಸ್ಟ್ರು ಭಾಷಣ ಮಾಡೋದ್ರು, ಮಿಸ್ಟರ್ ಹುಕೋ ಕೊಯೋಜಿ. ಐ ವುಡ್ ಲೈಕ್ ಟು ಥ್ಯಾಂಕ್ ಅಂಡ್ ವೆಲ್ಕಮ್ ದಿ ಜೈಕಾ ಟೀಮ್ ಅಂಡ್ ದಿ ಆನರಬಲ್ ಮಿನಿಸ್ಟರ್ ಹು ಜಸ್ಟ್ ಹ್ಯಾಡ್ ಎ ಸ್ಪೀಚ್ ಅಂಡ್ ಜಸ್ಟ್ ಪಾಸ್ಡ್ ಅವೇ, ವೆಂಟ್ ಟು ಶಿ ಹ್ಯಾಡ್ ಟು ಗೋ ಟು ಜಪಾ ಫ್ಲೈಟ್. ಸೊ ಐ ರೆಸ್ಪೆಕ್ಟ್ ಹರ್ ಸೆಂಟಿಮೆಂಟ್ಸ್. ಹುಕೋ ಕೊಯೋಕೋ ಅಂಡ್ ದಿ ಚೀಫ್ ಎಕ್ಸಿಕ್ಯೂಟಿವ್ ರೆಪ್ರೆಸೆಂಟೇಟಿವ್ ಆಫ್ ಜೈಕಾ ಮಿಸ್ಟರ್ ತೆಕುಚಿ ತಕುರೋ ಅಂಡ್ ತೋಶುತೋ ನಕೋನಿ. ಐ ವೆಲ್ಕಮ್ ಅಂಡ್ ಥ್ಯಾಂಕ್ ದಿ ಜೈಕಾ ಟೀಮ್ ಅಂಡ್ ದಿ ಜಪಾನ್ ಟೀಮ್ ಹೂ ಹ್ಯಾವ್ ಬೀನ್ ಪ್ರೆಸೆಂಟ್ ಹಿಯರ್. ಈಗ ತಾನೇ ರಾಮಲಿಂಗಾರೆಡ್ಡಿ ಅವರು ಬಂದು ಅವ್ರ ತಾನೇ ಇಷ್ಟೊತ್ತು ಇದ್ದರು, ಅವರು ಕೆಲವು ಕಾರಣದಿಂದ ಹೋಗಿದ್ದಾರೆ. ಸ್ಥಳೀಯ ಶಾಸಕರಾದಂಥ ನರೇಂದ್ರ ಸ್ವಾಮಿ ಅವರೇ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಬೆನ್ನಾಗಿ ಬಹಳ ದಿನದಿಂದ ಬೆನ್ನತ್ತಂತ ನಮ್ಮ ಎಸ್ ಟಿ ಸೋಮಶೇಖರ್ ಇದ್ದಾರೆ, ಎನ್ ಎ ಹ್ಯಾರಿಸ್ ಅವರಿದ್ದಾರೆ, ಶಾಸಕರಾದಂಥ ಶ್ರೀನಿವಾಸ್ ಅವರಿದ್ದಾರೆ, ಉದಯ್ ಅವರಿದ್ದಾರೆ, ಮತ್ತು ಬಿ ಸೋಮಶೇಖರ್ ಸ್ಥಳೀಯ ಮಾಜಿ ಮಂತ್ರಿಗಳಿದ್ದಾರೆ, ನಮ್ಮ ಮಧು ಮಾದೇಗೌಡರಿದ್ದಾರೆ, ದಿನೇಶ್ ಗುಳೇಗೌಡರಿದ್ದಾರೆ, ನಾಗರಾಜ್ ಯಾದವ್ ಇದ್ದಾರೆ. ವಿಶೇಷವಾಗಿ ನನ್ನ ಆಹ್ವಾನಕ್ಕೆ ಈ ಕಾರ್ಯಕ್ರಮ ನೆರವೇರಿಸಲೇಬೇಕು ಅಂತೇಳಿ ಹಗಲು ರಾತ್ರಿ ಟೆಲಿಫೋನ್ ಮಾಡಿ ನೀರು ಕೊಡಿಸ್ಲೇಬೇಕು ಅಂತೇಳಿ ನನಗೆ ಸಹಕಾರ ಕೊಟ್ಟಂತ ಭೈರತಿ ಸುರೇಶ್ ಅವರಿದ್ದಾರೆ, ಎಸ್ ಆರ್ ವಿಶ್ವನಾಥ್ ಅವರಿದ್ದಾರೆ, ಮುನ್ರಾಜ್ ಎಮ್ ಎಲ್ ಎ ಅವರಿದ್ದಾರೆ, ಅಶೋಕ್ ಪಟ್ಟಣ್ ಅವರಿದ್ದಾರೆ, ಮತ್ತು ವಿವೇಕಾನಂದರು ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಎಂ ಎಲ್ ಸಿ ರವಿ ಅವರಿದ್ದಾರೆ, ಇನ್ನು ನಮ್ಮ ಮಾಜಿ ಅಧ್ಯಕ್ಷರು ಬಿ ಡಿ ಎಗೆ ನಮ್ಮ ಬಿ ಡಬ್ಲ್ಯೂ ಎಸ್ ಎಸ್ ಪಿಗೆ ಬಿ ಡಿ ಎ ಕಮಿಷನರ್ ಇದ್ದಾರೆ ಜಯರಾಮ್ ರಾವ್ ಇದ್ದಾರೆ, ಉಮಾಶಂಕರ್ ಇದ್ದಾರೆ, ಮತ್ತು ರಾಮ್ ಪ್ರಸಾದ್ ಇದ್ದಾರೆ, ಮತ್ತು ಎಲ್ಲ ನಮ್ಮ ಬಿ ಡಬ್ಲ್ಯೂ ಸಿ ಸಿ ಎಲ್ಲ ಸಿಬ್ಬಂದಿಯವರೇ, ಚೀಫ್ ಇಂಜಿನಿಯರ್ ಇರ್ಬೋದು, ನೌಕರಿ ಇರ್ಬೋದು. ಇದು ನನ್ನಾಗಲಿ ಮುಖ್ಯಮಂತ್ರಿಗಳ ಇಬ್ಬರು ಸಾಧ್ಯ ಅಲ್ಲ, ಇದು ಇಡೀ ಬೆಂಗಳೂರು ನಾಗರಿಕರ ಸಾಧ್ಯ ಅಂತ ಹೇಳಲಿಕ್ಕೆ ನನಗೆ ಬಹಳ ದೊಡ್ಡ ಸಂತೋಷ ಆಗ್ತದೆ. ಇದು ಕರ್ನಾಟಕ ಸರ್ಕಾರದ ಒಂದು ಐತಿಹಾಸಿಕವಾದಂಥ ಒಂದು ಘಟ್ಟ, ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಈ ಪವಿತ್ರವಾದಂಥ ಕಾರ್ಯಕ್ರಮ ನಾವೆಲ್ಲ ಸೇರಿ ನೆರವೇರಿಸ್ತಾ ಇದ್ದೇವೆ. ಕಾವೇರಿ ನೀರು ಐದನೇ ಹಂತ ಬೆಂಗಳೂರು ನಗರಕ್ಕೆ ತಲುಪ್ತಾ ಇದೆ ಅಂತ ಹೇಳಿದ್ರೆ ಇದು 110 ಹಳ್ಳಿಗಳ ವಿಚಾರ ಅಲ್ಲ, ಇದು 1,50,000,000 ಜನರಿಗೆ ಕರ್ನಾಟಕ ರಾಜ್ಯದ ಏನು 1/4 ಭಾಗ ಕಾಲು ಭಾಗ ಜನಸಂಖ್ಯೆಗೆ ಈ ನೀರಿನ ಕೊಡುವಂತ ಒಂದು ವಿಶೇಷವಾದಂತ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಸಿದ್ದರಾಮಯ್ಯನವರೇ ಪ್ರಾರಂಭ ಮಾಡಿ ಅವರ ಕೈಯಲ್ಲೇ ಇವನ್ನ ಉದ್ಘಾಟನೆ ಮಾಡುವಂತ ಒಂದು ಭಾಗ್ಯ ಅವರಿಗೆ ದೊರೆತಿದೆ ಅಂತ ಹೇಳಿದ್ರೆ ನಮ್ಮೆಲ್ಲರ ನಮ್ಮ ರಾಜ್ಯದ ಜನತೆಯ ಪುಣ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇವತ್ತು ಚಲರಾಯ ಸ್ವಾಮಿ ಒಂದು ಮಾತು ಹೇಳಿದ್ರು, ಎತ್ತಿನಹೊಳೆ ಯೋಜನೆ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಪ್ರಾರಂಭ ಆಯಿತು, ಅದನ್ನು ಯೋಜನೆ ತಯಾರಲಿಕ್ಕೆ ಆಗುದಿಲ್ಲ ಅಂಥೇಳಿ ಅನೇಕರ ವಾದ, ಕೆಲವರು ಏನೇನೋ ಟೀಕೆಯನ್ನು ಮಾಡಿದ್ರು. ಇಲ್ಲಿ ಲೋಕಸಭಾ ಸದಸ್ಯರಾಗಿರೋರು ಅದ್ರ ಬಗ್ಗೆ ಸಾಧ್ಯನಾ ಅಂತ ಹೇಳಿದ್ರು. ನಾನು ಅದಕ್ಕೆ ಹೇಳಿದೆ, ಮೊನ್ನೆ ತುಂಗಭದ್ರಾ ವಿಚಾರದಲ್ಲೂ ಕೂಡ 19ನೇ ಗೇಟ್ ಹೊಡೆದಾದಾಗ ಇಂಥ ಕೆಟ್ಟ ಆಡಳಿತದಲ್ಲಿ ಇದಾಗ್ತಾ ಇದೆ ಅನ್ನೋದು ಕೂಡ ಟೀಕೆ ಮಾಡಿದ್ರು. ನಾನು ಅವ್ರಿಗೆಲ್ಲ ಒಂದೇ ಮಾತು ಹೇಳಿದೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅಂತೇಳಿ. ಇವತ್ತು ಕೆಲಸಗಳು ಉಳಿದಿದೆ, ಟೀಕೆ ಸತ್ತೋಗಿದೆ ಅನ್ನೋದಕ್ಕೆ ಇವತ್ತು ಈ ತಾಯಿ ಕಾವೇರಿ, ಈ ಕಾವೇರಿ 1,50,000,000 ಜನರಿಗೆ ನೀರು ತಲುಪ್ತಾ ಇದೆ ಅನ್ನೋದಕ್ಕೆ ಇದೇ ಈ ಒಂದು ಪವಿತ್ರವಾದಂತ ಕಾರ್ಯಕ್ರಮ ಸಾಕ್ಷಿ ಅಂತ ಹೇಳಲಿಕ್ಕೆ
ನನಗೆ ಬಹಳ ಸಂತೋಷ ಆಗ್ತದೆ. ಕಾವೇರಿ ನದಿಯಿಂದ ಇಲ್ಲಿವರೆಗೂ 132 ಟಿಎಂಸಿ ನೀರು ಹೋಗಬೇಕಾಗಿತ್ತು, ಆದರೆ ಇಲ್ಲಿವರೆಗೂ 217 ಟಿಎಂಸಿ ನೀರು, ಕಾವೇರಿ ನೀರು ತಮಿಳುನಾಡಿಗೆ ತಲುಪಿದೆ. ಮೇಕೆದಾಟ್ ಪಾದಯಾತ್ರೆ ಮಾಡಿದಾಗ ನೀವೆಲ್ಲ ಬಂದು ಹೆಜ್ಜೆ ಹಾಕಿದ್ರಿ, ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ನಾವು ಹೋರಾಟ ಮಾಡ್ತೋ. ಈ ಹೋರಾಟದ ಫಲ ಬೆಂಗಳೂರು ನಗರಕ್ಕೆ ಮತ್ತು ಕಾವೇರಿ ಜಲಾನಯ ಪ್ರದೇಶ ಎಲ್ಲ ಜನರಿಗೆ ಅನುಕೂಲ ಆಗಬೇಕು ಅಂತೇಳಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಹಂತಂತವಾಗಿ ರಾಜ್ಯದ ನೀರಿನ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಬಹಳ ದಿಟ್ಟವಾಗಿ ನಾನು ಮುಖ್ಯಮಂತ್ರಿಗಳ ಹತ್ರ, ನಮ್ಮ ಪಕ್ಷದ ವರಿಷ್ಠ ಹತ್ರ ಈ ಬೆಂಗಳೂರು ನಗರದ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂಥೇಳಿ ಈ ಒಂದು ಬೆಂಗಳೂರು ನಗರ ಮತ್ತು ಕುಡಿಯುವ ನೀರು ಮತ್ತು ರಾಜ್ಯದ ಜಲ ವಿಚಾರದಲ್ಲಿ ಸಮಸ್ಯೆ ಬಗೆಹರಿಸಬೇಕು ಅಂಥೇಳಿ ಈ ಒಂದು ದೊಡ್ಡ ಐತಿಹಾಸಿಕವಾದಂಥ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತು ಹೇಳ್ತಾರೆ, ಬದಲಾವಣೆ ಬಯಸುವಾಗ ಪ್ರಾಣವನ್ನಾರು ಬಿಟ್ಟು ಹೋರಾಟ ಮಾಡು, ಬದುಕಿದರೆ ನಾಯಕ ಸತ್ತರೆ ಇತಿಹಾಸ ಅಂತೇಳಿ. ಹಂಗೆ ನಾನು ನನ್ನ ಬದುಕಿನಲ್ಲಿ ಏನಾರು ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಬೇಕು, ಸಾಧನೆ ಮಾಡಬೇಕು, ಸಾಕ್ಷಿ ಗುಡ್ಡೆಯನ್ನು ಬಿಟ್ಟು ಹೋಗ್ಬೇಕು ಅಂತೇಳಿ ಇವತ್ತು ರಾಜಕಾರಣಕ್ಕೆ ಬಂದಂತವ್ ನಾನು. ಇವತ್ತು 8 ಬಾರಿ ನನ್ನನ್ನ ರಾಮಲಿಂಗಾರೆಡ್ಡಿಯನ್ನ ಈ ರಾಜ್ಯದ ಜನತೆ ಸತತವಾಗಿ ಆಯ್ಕೆ ಮಾಡ್ಕೊಂಡು ಬಂದ್ರು. ನಮ್ಮ ಕೆಜೆ ಜಾರ್ಜ್ ಸಾಹೇಬ್ರು ಇಲ್ಲಿದ್ದಾರೆ, ಅವರು ಕೂಡ ನನಗಿನ್ನ ಹಿರಿಯರು. ಅವರು ರಾಜ್ಯದ ಅಧ್ಯಕ್ಷರಾಗಿದ್ದಾಗ ನಾನು ಒಬ್ಬ ತಾಲೂಕು ಅಧ್ಯಕ್ಷರಾಗಿದ್ದೆ. ನಾನು ಕರ್ಕೊಂಡು ಬಂದು ಬೆಂಗಳೂರು ನಗರದಲ್ಲಿ ನೀನು ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಅವತ್ತು ನನಗೆ ಪ್ರೋತ್ಸಾಹವನ್ನು ಕೊಟ್ಟರು. ಇವತ್ತು ಅವರ ಮುಖಂಡತ್ವದಲ್ಲಿ ನಾನು ಸಿದ್ದರಾಮಯ್ಯನವರು ಹಿಂದೆ ಪವರ್ ಮಿನಿಸ್ಟರ್ ಇದ್ದಾಗ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಬೆಂಗಳೂರು ನಗರಕ್ಕೆ ವಿದ್ಯುತ್ ಶಕ್ತಿ ಯಾವತ್ತೂ ಕೂಡ ಹಾರಬಾರದು. ಇವತ್ತು ಯಾವ ರೀತಿ ನಾವು ಜ್ಯೋತಿಯನ್ನ ಬೆಳಗಿಸಿದ್ದೇವೆ, ಅದೇ ರೀತಿ 24/7 365 ದಿನ ಈ 1,65,00,000 ಜನಕ್ಕೆ ಯಾವತ್ತೂ ಕೂಡ ವಿದ್ಯುತ್ ಶಕ್ತಿ ಹಾರಬಾರದು ಅನ್ನೋ ದೃಷ್ಟಿಯಿಂದ ನಾವು ಒಂದು ಗ್ಯಾಸ್ ಸ್ಟೇಷನ್ ಅನ್ನ ಮಾಡಿಸ್ತೋ, ಅದನ್ನು ಕೂಡ ಅವತ್ತು ಪ್ರಾರಂಭ ಮಾಡಿ ಮೊನ್ನೆ ಜಾರ್ಜ್ ಅವರ ಮುಖಂಡತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ವಿಶ್ವನಾಥ ಕ್ಷೇತ್ರದ ಶಾಸಕರಿದ್ದಾರೆ, ಅವರು ಕೂಡ ನಮಗೆ ಸಂಪೂರ್ಣವಾದ ಸಹಕಾರ ಕೊಟ್ಟರು. ಅದನ್ನು ಕೂಡ ಉದ್ಘಾಟನೆ ಮಾಡಿದೋ. ಒಂದ್ ಕಡೆ ವಿದ್ಯುತ್ ಶಕ್ತಿ, ಒಂದ್ ಕಡೆ ನೀರು, ಒಂದ್ ಕಡೆ ಒಳಚರಂಡಿ, ಇನ್ನೊಂದು ಕಸ ವಿಲೇವಾರಿ ಮಾಡುವಂತ ಕೆಲಸ, ಈ ನಾಲ್ಕು ಬಹಳ ಪ್ರಮುಖವಾದಂತ ವಿಚಾರ. ಆಮೇಲೆ ನಾವು ಟ್ರಾಫಿಕ್ ವಿಚಾರಕ್ಕೆ, ಇವೆಲ್ಲ ಕೂಡ ಇವತ್ತು ಬೆಂಗಳೂರು ನಗರಕ್ಕೆ ಒಂದು ವಿಶೇಷವಾದಂತ ಕಾರ್ಯಕ್ರಮವನ್ನು ರೂಪಿಸಿ ಇವತ್ತು ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ಜೈಕಾರ ಅವ್ರಿಗೆ ನಾವು ಯಾಕೆ ಅಭಿನಂದಿಸು ಅಂತ ಅಂದ್ರೆ, ಕಡಿಮೆ ದರದಲ್ಲಿ ನಮಗೆ ಹಣವನ್ನ ಕೊಟ್ಟಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. ಸುಮಾರು 3,000-4,500 ರೂಪಾಯಿ ಹಣವನ್ನ ಇವತ್ತು ಅವರು ಜೈಕಾದಿಂದ ನಮಗೆ ಈ ಒಂದು ಯೋಜನೆಗೆ ಸಾಲವನ್ನ ಕೊಟ್ಟಿದ್ದಾರೆ. ಬಹಳ ವರ್ಷಗಳು ನಾವು ಹಂತಂತವಾಗಿ ಕಟ್ಕೊಂಡು ಹೋಗ್ಲಿಕ್ಕೆ ನಮಗೆ ಸಹಕಾರವನ್ನ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಆನ್ ಬಿಹಾಫ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ ಟು ಆಲ್ ದಿ ಜಪಾನೀಸ್ ಟೀಮ್ ಅಂಡ್ ದಿ ಜೈಕಾ ಫಾರ್ ಹ್ಯಾವಿಂಗ್ ಹೆಲ್ಪ್ ಅಸ್ ಟು ದಿಸ್ ಗ್ರೇಟ್ ಅಡ್ವೆಂಚರ್. ಸೊ ಇಟ್ ಇಸ್ ಗೋಯಿಂಗ್ ಎ ವೆರಿ ಲಾಂಗ್ ಹಿಸ್ಟ್ರಿ. ಯು ಆರ್ ಸಪೋರ್ಟಿಂಗ್ ಅಸ್ ಇನ್ ಮೆಟ್ರೋ, ಯು ಆರ್ ಸಪೋರ್ಟಿಂಗ್ ಅಸ್ ಇನ್ ವೇರಿಯಸ್ ಪ್ರಾಜೆಕ್ಟ್ಸ್. ಲೆಟ್ ಅಸ್ ಆಲ್ ಜಾಯಿನ್ ಟುಗೆದರ್ ಒನ್ಸ್ ಅಗೇನ್ ಟು ಸೀ ದಿ ಗ್ರೋತ್ ಆಫ್ ಕರ್ನಾಟಕ ಅಂಡ್ ದಿ ಡೆವಲಪ್ಮೆಂಟ್ ಆಫ್ ಬ್ಯಾಂಗ್ಳೂರ್. ಮತ್ತು ಈ ಸಂದರ್ಭದಲ್ಲಿ ತಮ್ಗೆ ಹೇಳೋದಿಷ್ಟೇ, ಇವತ್ತು ಇನ್ನ ಈಗಾಗಲೇ ಮೇಕೆದಾಟ್ ಯೋಜನೆ ತಯಾರು ಮಾಡ್ತಾ ಇದ್ದೇವೆ. ಈಗಾಗಲೇ ನಿಮ್ಮ ಮಳವಳ್ಳಿಯಲ್ಲಿ ಇರುವಂತದ್ದು, ರಾಮನಗರ ಇರುವಂತದ್ದು, ಬೇರೆ ಬೇರೆ ಸರ್ಕಾರಿ ಭೂಮಿನ ಫಾರೆಸ್ಟ್ಗೆ ಹಸ್ತಾಂತರ ಮಾಡ್ಲಿಕ್ಕೂ ಕೂಡ ಈಗಾಗಲೇ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದ್ದೇವೆ. 85 ಟಿಎಂಸಿ ಹೆಚ್ಚಿಗೆ ಹೋಗಿದೆ. ನನಗೆ ಆತ್ಮವಿಶ್ವಾಸ ಇದೆ, ನಮ್ಮ ಕಾಲದಲ್ಲೇ ಕಾಂಗ್ರೆಸ್ ಸರ್ಕಾರದಲ್ಲೇ ಸಿದ್ದರಾಮಯ್ಯ ನೇತೃತ್ವದಲ್ಲೇ ಆ ಮೇಕೆದಾಟ್ ಯೋಜನೆಗೂ ಕೂಡ ಭೂಮಿ ಪೂಜೆ ಮಾಡುವಂತ ಶಕ್ತಿ ಆ ತಾಯಿ ಚಾಮುಂಡಿ ನಮಗೆ ಕೊಡ್ತಾಳೆ ಅನ್ನೋ ಒಂದು ಆತ್ಮವಿಶ್ವಾಸ ಇವತ್ತಿದೆ.
ಅದಕ್ಕೋಸ್ಕರ ಕಾವೇರಿ ಆರತಿಯನ್ನ ಮಾಡಬೇಕು ಅಂತೇಳಿ ಈಗಾಗಲೇ ಪ್ರಾರಂಭವನ್ನು ಮಾಡಲಿಕ್ಕೆ ರೂಪರೇಷೆಗಳನ್ನು ನಾವು ತಯಾರನ್ನು ಮಾಡ್ತಾ ಇದ್ದೇವೆ. ಚೆಲುವರಾಯ ಸ್ವಾಮಿ ನೇತೃತ್ವದಲ್ಲಿ ಒಂದು ತಂಡವನ್ನು ನಾನು ಕಳಿಸ್ಕೊಟ್ಟಿದ್ದೆ. ಅವರು ಹೋಗಿ ವಾರಣಾಸಿ ಹರಿದ್ವಾರಗೆಲ್ಲ ಭೇಟಿಯನ್ನು ಕೊಟ್ಟು ನನಗೆ ಒಂದು ವರದಿಯನ್ನು ಕೂಡ ಈಗಾಗಲೇ ಕೊಡಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸೊ ಅದರಿಂದ ಈ ತಾಯಿಗೆ ಪೂಜೆಯನ್ನು ಮಾಡಿ ಬೆಳಗ್ಗೆಯಿಂದ ಹೋಮ ಹವನ ಚಂಡಿ ಹವನ ಇವೆಲ್ಲ ಕೂಡ ಬಹಳ ದಿಟ್ಟವಾದಂಥ ಒಂದು ಸಂಕಲ್ಪವನ್ನು ಮಾಡಿ ಈ ನಾಡಿನ ಜನತೆಗೆ ಸೇವೆಯನ್ನು ಮಾಡಬೇಕು ಅಂತೇಳಿ ಇವತ್ತು ಕಾರ್ಯಕ್ರಮವನ್ನು ಇವತ್ತು ನಾವು ರೂಪಿಸಿಕೊಂಡು ನಾವು ಬಂದಿದ್ದೇವೆ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ. ಹಂಗೆ ದಿಟ್ಟವಾದಂಥ ಮನಸ್ಸನ್ನು ಮಾಡಿ ನಮ್ಮ ರಾಜ್ಯ ಸರ್ಕಾರ ಇವತ್ತು ಅನೇಕ ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಬರ್ತಾ ಇದ್ದೇವೆ. ಏನು ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ಉಳಿಸ್ಕೊಂಡಿದ್ದೇವೆ. 5 ಗ್ಯಾರಂಟಿ ಕೊಟ್ಟು ಆ ಮಾತನ್ನು ಉಳಿಸ್ಕೊಂಡಿದ್ದೇವೆ. ಬೆಂಗಳೂರು ನಗರಕ್ಕೆ ವಿದ್ಯುತ್ ಶಕ್ತಿ, ತಾಯಂದಿರಿಗೆ ಬಸ್ನಲ್ಲಿ ಇವತ್ತು ಶಕ್ತಿ ಯೋಜನೆಯಲ್ಲಿ ಓಡಾಡ್ತಾ ಇದ್ದಾರೆ. ಉಚಿತವಾಗಿ 200 ಯೂನಿಟ್ವರೆಗೂ ಕರೆಂಟ್ ಕೊಟ್ಟಿದ್ದೇವೆ. 2000 ರೂಪಾಯಿ ಬದುಕಿಗೋಸ್ಕರ ಅವರ ಬದುಕಿನಲ್ಲಿ ಯಾರು ನೋವನ್ನು ಅನುಭವಿಸಬಾರ್ದು ಅನ್ನೋ ದೃಷ್ಟಿಯಿಂದ 10 ಕೆಜಿ ಅಕ್ಕಿ 2000 ರೂಪಾಯಿನ ಕೊಟ್ಟಿದ್ದೇವೆ. ಯಾವ ಸರ್ಕಾರ ಕೂಡ ಇಂಥ ತೀರ್ಮಾನವನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಉತ್ತಮವಾದಂಥ ಆಡಳಿತವನ್ನು ಕೊಟ್ಟು ನುಡಿದಂತೆ ನಡೆಯುವಂಥ ಕೆಲಸವನ್ನು ಇವತ್ತು ಮಾಡಿಕೊಂಡು ನಾವು ಬಂದಿದ್ದೇವೆ. ಇವತ್ತು ಬಂಧುಗಳೇ, ನಿಮ್ಗೆ ಹೇಳಿದಿಷ್ಟೇ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಬೇಕು. ನಮಗೆ ವಿಶ್ವಾಸ ಇದೆ, ನಾವು ಪರಿಶುದ್ಧವಾದಂಥ ಆಡಳಿತವನ್ನು ನಾವು ನಡ್ಕೊಂಡು ನಾವು ಬರ್ತಾ ಇದ್ದೇವೆ. ಎಲ್ಲಿ ಶ್ರಮಕ್ಕೆ ಬೇಕಾದಷ್ಟು ಕೆಲಸ ಮಾಡಿದ್ರೆ, ಹಣ್ಣು ಚೆನ್ನಾಗಿದ್ರೆ ಜನ ಕಲ್ಲು ಹೊಡಿತಾ ಇರ್ತಾರೆ. ಕಲ್ಲು ಹೊಡಿಯೋರಿಗೆಲ್ಲ ನಾವು ತಲೆ ಕೆಡಿಸ್ಕೊಳಕ್ ಹೋಗುದಿಲ್ಲ. ನಡೆ ಮುಂದೆ ಹಿಕ್ಕಿ ನಡೆ ಮುಂದೆ ನಮ್ಮ ಸಾಧನೆ, ನಮ್ಮ ಸಾವು, ನಮ್ಮ ಸಾಧನೆಯನ್ನ ಏನು ನಮ್ಮ ಮುಂದಕ್ಕೆ, ನಮ್ಮ ಬದುಕಿರೋರು ಕೂಡ ನಮ್ಮ ದಿಟ್ಟವಾದಂತ ಹೋರಾಟವನ್ನು ಮಾಡಿಕೊಂಡು ನಿಮ್ಮ ಸೇವೆಯನ್ನು ಮಾಡಿಕೊಂಡು ನಾವು ಬರ್ತೇವೆ. ಪಕ್ಷ ಭೇದವನ್ನು ಮರೆತು ಬೇಕಾದಷ್ಟು ಜನ ಸಹಕಾರ ಕೊಟ್ಟಿದ್ದಾರೆ. ರಾಜಕೀಯದಲ್ಲಿ ವ್ಯತ್ಯಾಸ ಇದ್ದರೂ ಕೂಡ ಅನೇಕರು ನಮಗೆ ಸಹಕಾರವನ್ನ ಎಲ್ಲ ವಿಚಾರದಲ್ಲೂ ಕೊಟ್ಕೊಂಡು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ನಮಿಸಿ, ಇದು ಹೊಸದಾಗಿ ಸೇರುವಂತ 110 ಹಳ್ಳಿಗಳ ಜೊತೆಯಲ್ಲಿ ಬೆಂಗಳೂರು ನಗರಕ್ಕೆ ಈ ಒಂದು ಬೇಸಿಗೆ ಕಾಲದಲ್ಲಿ ತಾವೆಲ್ಲ ಗಮನಿಸಿರ್ಬೋದು, 7000 ಬೋರ್ವೆಲ್ಗಳು ಬತ್ತು ಹೋಯ್ತು. ಎಲ್ಲ ಬೆಂಗಳೂರು ನಗರದಲ್ಲಿ ಇರುವಂತ ಕೆರೆಯಲ್ಲಿ ಅಂತರ್ಜಲ ಎಲ್ಲ ಕುಸಿ ಹೋಯ್ತು. ಆದ್ರೂ ಕೂಡ ಹಗಲು ರಾತ್ರಿಯನ್ನ ಇವತ್ತು ಆ ನೀರಿನ ಸಮಸ್ಯೆಯನ್ನ ಬಗೆಹರಿಸಿ ನಾವು ಯಾವುದ ಸಮಸ್ಯೆ ಕೂಡ ಬೆಂಗಳೂರು ನಾಗರಿಕರಿಗೆ ಉತ್ತಮವಾದಂತಹ ಸೇವೆಯನ್ನು ಈ ಸಂದರ್ಭದಲ್ಲಿ ನಾವು ಮಾಡಿದ್ದೇವೆ. ಇಡೀ ರಾಜ್ಯದಲ್ಲಿ ಕೆರೆಗಳನ್ನು ತುಂಬಿಸುವಂತ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೇವೆ. ಇವತ್ತು ನಾನು ಮಳವಳ್ಳಿಯ ಮಹಾಜನತೆಗೆ ಹೇಳಿಯೋದಿಷ್ಟೇ, ನಾನು ಇವತ್ತು ಮಂಡ್ಯ ಜನತೆಗೆ ಕಟ್ಟೆ ಕಡೆಯ ಹಳ್ಳಿಗಳು ಕೂಡ ಆ ನೀರನ್ನ ಕಾಲುವೆಗಳೆಲ್ಲ ತಲುಪಿಸ್ಲಿಕ್ಕೆ ಮುಂದಿನ ದಿನದಲ್ಲಿ ಪ್ರತ್ಯೇಕವಾದಂತಹ ಯೋಜನೆಗಳನ್ನ ತಲುಪಿಸಿ ಈ ಮಂಡ್ಯ ಕ್ಷೇತ್ರದ ಮಹಾಜನತೆಗೆ, ಮಂಡ್ಯ ತಾಲೂಕಿಗೆ, ಮಳವಳ್ಳಿ ತಾಲೂಕಿಗೆ ಎಲ್ಲ ಕೂಡ ಈ ಕಾಲುವೆಗಳಲ್ಲಿ ನೀರನ್ನ ಹರಿಸುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಡಿಕೆ ಶಿವಕುಮಾರ್ ಸರ್ಕಾರ ಮಾಡ್ತದೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನರೇಂದ್ರ ಸ್ವಾಮಿಯವರು ಕೇಳಿದ್ದಾರೆ, ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ನಮ್ಮ ಅಂಬೇಡ್ಕರ್ ಭವನ ಶೀತಲವಾಗಿದೆ, ಹಿಂದೆ ಪ್ರಾರಂಭ ಆಗಿತ್ತು. ಚಿಂತೆ ಮಾಡೋದು ಬೇಡ, 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಪ್ರತ್ಯೇಕವಾದಂತಹ ಸಮುದಾಯ ಭವನವನ್ನ ಬಿಡಬ್ಲ್ಯೂಸಿ ವತಿಯಿಂದ ಮಂಜೂರಾತಿಯನ್ನ ಮಾಡಿಸುವಂತ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ, ಸಿದ್ದರಾಮಯ್ಯ ಸರ್ಕಾರ ಮಾಡ್ತದೆ ಅನ್ನೋ ಮಾತನ್ನ ಕೂಡ ಅವ್ರಿಗೆ ಮಾತನ್ನ ಕೊಟ್ಟು ಇವತ್ತು ಇಷ್ಟು ಹೇಳಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ, ಸ್ವಾಗತ ಮಾಡಿದ್ದೀರಿ. ನಾನು ವಿಶೇಷವಾಗಿ ಹಿಂದೆ ಇದ್ದಂಥ ಜಯರಾಮ್ರವ್ರಿಗೆ ಮತ್ತು ರಾಮ್ ಪ್ರಸಾದ್ ಅವ್ರಿಗೆ ಮತ್ತು ಎಲ್ಲ ನನ್ನ ಅಧಿಕಾರಿಗಳು, ನೌಕರರು, ಸಿಬ್ಬಂದಿಯವರು ಹಗಲು ರಾತ್ರಿ ದುಡಿದಿದ್ದಾರೆ. ಹಿಂದೆ ಬಹಳ ಜನ ಭೂಮಿಯನ್ನು ತ್ಯಾಗ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಬಹುಶಃ ಗೊತ್ತಿರ್ಬೋದು, ಬೆಂಗಳೂರು ನಗರಕ್ಕೆ ನೀರು ಹೋಗ್ಬೇಕಾದ್ರೆ ಮಳವಳ್ಳಿ ಜಮೀನು, ಕನಕಪುರದ ಜಮೀನು ಮತ್ತು ಯಶವಂತಪುರ ಕ್ಷೇತ್ರದ ಜಮೀನು ಎಲ್ಲ ನಮ್ಮ ಜಮೀನುಗಳೆಲ್ಲ ಅಕ್ವಿಷನ್ ಆಯಿತು. ಬರೀ 2000, 3000, 4000 ಜಮೀನು ಕೊಟ್ಟು ಈ ಕಾವೇರಿ ನೀರನ್ನು ತೆಗೆದುಕೊಂಡೋಕೆ ಜಮೀನನ್ನು ಆಯಿತು. ಆದರೂ ಕೂಡ ಬಹಳ ಸಂತೋಷದಿಂದ ಮಳವಳ್ಳಿ ತಾಲೂಕವರು, ಕನಕಪುರ ತಾಲೂಕವರು, ಬೆಂಗಳೂರು ದಕ್ಷಿಣದವರು ಜಮೀನನ್ನು ಕೊಟ್ಟು ಅವರಲ್ಲಿ ಪೈಪನ್ನು ಎಳ್ಕೊಂಡೋಗಿ ಬೆಂಗಳೂರು ನಗರಕ್ಕೆ ಹೃದಯ ಶ್ರೀಮಂತಿಕೆಯನ್ನು ತೋರಿಸಿದ್ದಾರೆ.
ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಿ ಶುಭ ಹಾರೈಸಿ ಕೃತಜ್ಞತೆಯನ್ನು ಅರ್ಪಿಸಿ ನಿಮ್ಮ ಹೃದಯ ಶ್ರೀಮಂತಿಗೆ ಮೆಚ್ಚಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಕಾವೇರಿ ತಾಯಿ. ಹಲೋ ಹಲೋ. ಕೊಟ್ಟ ಮಾತು ಇಟ್ಟ ಭಾಷೆ ತಪ್ಪದಂತೆ ನೀರಿನ ಬವಣೆ ನೀಗಿಸುತ್ತಿರುವ ಬೆಂಗಳೂರಿನ ಬಂಧು, ನಾಡಿನ ಬಂಧು, ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ ಎಲ್ಲ ಜನಪರವಾದ ನುಡಿಗಳಿಗೆ ಚಪ್ಪಾಳೆಯ ಗೌರವ. ಮೊದಲ ಅವಧಿಯಲ್ಲಿಯೇ ಅನೇಕ ಭಾಗ್ಯಗಳ ಜೊತೆಯಲ್ಲಿಯೇ ಜಲಭಾಗ್ಯಕ್ಕೆ ಅನುಮೋದನೆಯನ್ನು ನೀಡಿದಂಥವರು ನಮ್ಮೆಲ್ಲರ ಹಿತ ಕಾಯುವಂತಹ ನಾಡಿನ ಸರ್ವ ಸಮರ್ಥ ಜನನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳು. ಜಲಭಾಗ್ಯವನ್ನು ಕರುಣಿಸಿರುವಂತಹ ಮಹನೀಯರಿಗೆ ಚಪ್ಪಾಳೆಯ ಸ್ವಾಗತ. ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳು, ಬೆಂಗಳೂರಿನ ಅಭಿವೃದ್ಧಿ ಸಚಿವರು ಆದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರ ಹಿರಿಯ ಸಚಿವರು, ಇಂಧನ ಇಲಾಖೆಯ ಸಚಿವರು ಆದಂಥ ಶ್ರೀ ಕೆ ಜೆ ಜಾರ್ಜ್ ಅವರ, ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು, ಕೃಷಿ ಸಚಿವರು ಆದಂಥ ಶ್ರೀ ಚಲುವರಾಯ ಸ್ವಾಮಿ ಅವರ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದಂಥ ಶ್ರೀ ನರೇಂದ್ರ ಸ್ವಾಮಿ ಅವರ ಈ ಸಮಾರಂಭದಲ್ಲಿ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿರ್ತಕ್ಕಂಥ ಆರ್ಥಿಕ ಸಚಿವರು ಮತ್ತು ಆರ್ಥಿಕ ಸಚಿವರಾದಂಥ ಜಪಾನ್ನ ಶ್ರೀಮತಿ ಒಕುಗೋ ಕ್ಯೋಕೋ ಅವರೇ, ಎಸ್ ಲೆಫ್ಟ್ ಆಲ್ರೆಡಿ ಮೇಡ್ ಎ ಸ್ಪೀಚ್ ಅಂಡ್ ದಿ ಲೆಫ್ಟ್ ಜೈಕಾ ಪ್ರತಿನಿಧಿಯಾಗಿರ್ತಕ್ಕಂಥ ಟೆಕುಚಿ ತಕೋರೋ ಅವರೇ, ಕೌನ್ಸಿಲ್ ಜನರಲ್ ಶ್ರೀ ವಿಟೋಮೋ ಅವರೇ, ಅವರ ಡೆಪ್ಟಿ ಚೀಫ್ ಮಿನಿಸ್ಟರ್ ಹಸ್ ಆಲ್ರೆಡಿ ವೆಲ್ಕಮ್ಡ್ ದಿ ಸ್ಪೆಷಲ್ ಇನ್ವೈಟೀಸ್ ಟು ದಿಸ್ ಫಂಕ್ಷನ್. ಐ ಒನ್ಸ್ ಅಗೈನ್ ವೆಲ್ಕಮ್ ಆಲ್ ದೀಸ್ ಜಪಾನೀಸ್ ಇನ್ವೈಟೀಸ್ ಟು ದಿಸ್ ಫಂಕ್ಷನ್. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಶಾಸಕ ಮಿತ್ರರೇ, ಮಾಜಿ ಶಾಸಕರುಗಳೇ, BWSSP ಎಲ್ಲ ಅಧಿಕಾರಿ ಸ್ನೇಹಿತರೆ, ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ,
ಮಾಧ್ಯಮದ ಗೆಳೆಯರೇ, ಈಗಾಗಲೇ ಮಾತನಾಡಿದಂತ ಎಲ್ಲರೂ ಕೂಡ ಈ ಸಮಾರಂಭದ ಉದ್ದೇಶವನ್ನ ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ಮಳವಳ್ಳಿ ವಿಧಾನಸಭಾ ಕ್ಷೇತ್ರ ತೊರೆಕಾಡಿನಳ್ಳಿನಲ್ಲಿ ಬೆಂಗಳೂರು ನಗರಕ್ಕೆ ಸೇರಿದಂತ 110 ಹಳ್ಳಿಗಳಿಗೆ ಕುಡಿಯುವ ನೀರನ್ನು ಒದಗಿಸತಕ್ಕಂತ ಕಾರ್ಯಕ್ರಮದ ಉದ್ಘಾಟನೆಯನ್ನ ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ. ಒಂದು ಸಂತೋಷದ ವಿಚಾರ ಏನಪ್ಪ ಅಂತಂದ್ರೆ, ನಾನು ಈ ಹಿಂದೆ ಮುಖ್ಯಮಂತ್ರಿಯಾಗಿದ್ದಾಗ ಕೆಜೆ ಜಾರ್ಜ್ ಅವರು ಬೆಂಗಳೂರಿನ ಅಭಿವೃದ್ಧಿ ಸಚಿವರಾಗಿದ್ದಾಗ ಈ ಯೋಜನೆಯನ್ನ ಮಂಜೂರು ಮಾಡಿದ, ಮತ್ತೆ ಮುಖ್ಯಮಂತ್ರಿ ಆದಾಗ ನಾನೇ ಈ ಕುಡಿಯುವ ನೀರಿನ ಯೋಜನೆಯನ್ನ ಲೋಕಾರ್ಪಣೆ ಮಾಡ್ತಾ ಇದ್ದೇನೆ ಅಂತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಎರಡ್ 2014 ಮಂಜೂರಾತಿ ದೊರಕ್ತು ಇದಕ್ಕೆ. ನಾನು 2013 ಮುಖ್ಯಮಂತ್ರಿ ಆದದ್ದು ಮೇ 13 ಸುಮಾರು. ಈ ಯೋಜನೆಗೆ 4,336 ಕೋಟಿ ರೂಪಾಯಿಗಳು ಖರ್ಚಾಗಿದೆ. ಅವತ್ತು ಸೋಮಶೇಖರ್ ಅವರು ಇಲ್ಲೇ ಇದ್ದಾರೆ, ಆಗ ಶಾಸಕರಾಗಿದ್ರು, ಈಗಲೂ ಇದ್ದಾರೆ, ಅವತ್ತು ಇದ್ರು ಈಗಲೂ ಇದ್ದಾರೆ. ಬಸವರಾಜ್ ಯಾಕೆ ಹೊರಟೋಗಿದ್ದಾರೆ ಪಾಪ, ಅವ್ರು ಬಿಜೆಪಿಲಿ ಇದ್ದಾರೆ ಅಂತೇಳಿ ಹೊರಟೋಗಿದ್ದಾರೆ. ಇವ್ರು ನಮ್ ಜೊತೆ ಇರೋದ್ರಿಂದ ಇಲ್ಲೇ ಉಳ್ಕೊಂಡಿದ್ದಾರೆ. ಇವರು ಮತ್ತು ಇವರೆಲ್ಲರೂ ಕೂಡ ನನ್ನ ಮೇಲೆ ಒತ್ತಡ ಹಾಕಿದ್ರು. 110 ಹಳ್ಳಿಗಳು ಹೊಸದಾಗಿ ಬೆಂಗಳೂರು ನಗರಕ್ಕೆ ಸೇರ್ಕೊಂಡಿದ್ದಾವೆ. ಇಲ್ಲಿ UGD ಇಲ್ಲ, ಕುಡಿಯ ನೀರಿಲ್ಲ, ರಸ್ತೆಗಳಿಲ್ಲ. ಈ ಹಳ್ಳಿಗಳಿಗೆ ನಾವು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಲೇಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ರು. ನಾನು ಅವತ್ತು ತೀರ್ಮಾನ ಮಾಡಿದೆ, ಜಪಾನ್ನ ಜೈಕಾ ಅದರಿಂದ ಆರ್ಥಿಕ ಸಹಾಯವನ್ನ ಪಡೆದು ಇದನ್ನ ಮಾಡೋಣ ಅಂತೇಳಿ ಅವತ್ತು ಮಂಜೂರಾತಿಯನ್ನ ಒಪ್ಪಿಗೆ ಕೊಟ್ಟು ಮಂಜೂರಾತಿಯನ್ನ ಕೊಟ್ಟೆ. ಇವತ್ತು ಬಹಳ ಸಂತೋಷ ಆಗ್ತಾ ಇದೆ. ನಾನೇ ಶಂಕುಸ್ಥಾಪನೆ ಮಾಡದಂತ ಯೋಜನೆ ಇವತ್ತು ನಾನೇ ಉದ್ಘಾಟನೆ ಮಾಡ್ತಾ ಇದ್ದೇನೆ ಮುಖ್ಯಮಂತ್ರಿಯಾಗಿ. ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು 2006-08. ಆಗ ಬೆಂಗಳೂರು ನಗರಕ್ಕೆ ಈ 110 ಹಳ್ಳಿಗಳು ಸೇರಿಸ್ಬಿಟ್ರು, ಜೊತೆಗೆ 7 ಮುನ್ಸಿಪಾಲಿಟಿಗಳನ್ನ ಸೇರಿಸಿದ್ರು. ಆದ್ರೆ ಅವರ ಅವಧಿನಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಲಿಲ್ಲ. ಈಗ ಭಾರತೀಯ ಜನತಾ ಪಕ್ಷದವರು ಮತ್ತೆ ಕುಮಾರಸ್ವಾಮಿ ಅವರು 5 ವರ್ಷ ಅಧಿಕಾರ ಮಾಡಿದ್ರು. ಈ ಕಾರ್ಯ ಯೋಜನೆ ಯಾಕೆ ವಿಳಂಬ ಆಯ್ತು ಅಂತಂದ್ರೆ, ಇವರು ಸರಿಯಾದ ರೀತಿಯಲ್ಲಿ ಈ ಯೋಜನೆಯನ್ನ ಜಾರಿ ಕೊಡ್ಲಿಕ್ಕೆ
ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಲಿಲ್ಲ, ಆ ಕಾರಣದಿಂದ ಇದು ವಿಳಂಬ ಆಯಿತು. ಏಕಾದವರು ಹಣಕಾಸು ನೆರವನ್ನು ಕೊಡಲಿಕ್ಕೆ ತಯಾರಾಗಿದ್ರು. ಯಾಕಂತಂದ್ರೆ ಈ ಯೋಜನೆಗೆ 84% ಮಾತ್ರ ಏಕಾದಿಂದ ಬರ್ತಕ್ಕಂಥದ್ದು, ಇನ್ನು ಉಳಿದ 16% ರಾಜ್ಯ ಸರ್ಕಾರ ಮತ್ತೆ BBMP ಕೊಡಬೇಕು. ಹಾಗಾಗಿ ರಾಜ್ಯ ಸರ್ಕಾರದ ಒಂತಿಗೆಯನ್ನ BBMP ಒಂತಿಗೆಯನ್ನ ಕೊಡದೇ ಕಾರಣ ಇದು ವಿಳಂಬ ಆಗಲಿಕ್ಕೆ ಕಾರಣ ಆಯಿತು ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 1896 ಇಸ್ವಿಯವರೆಗೆ ಬೆಂಗಳೂರು ನಗರಕ್ಕೆ ಕೆರೆಗಳಿಂದ ನೀರನ್ನು ಕೊಡ್ತಾ ಇದ್ದದ್ದು. ಸಂಪಂಗಿ ಕೆರೆ, ಶ್ಯಾಂಕಿ ಕೆರೆ, ಅಲ್ಸೂರ್ ಕೆರೆ, ಧರ್ಮಾಮೂದಿ ಕೆರೆ, ಈ ಕೆರೆಗಳಿಂದ ನೀರು ಕೊಡ್ತಾ ಇದ್ದದ್ದು. 1896 ನಂತರ ಪಕ್ಕದಲ್ಲೇ ಇದ್ದಂಥ ಅರ್ಕಾವತಿ ನದಿಯಿಂದ ನೀರನ್ನು ಕೊಡ್ತಾ ಇದ್ದರು. ಆಮೇಲೆ 1974 ಕಾವೇರಿ ನದಿಯಿಂದ ನೀರನ್ನು ಕೊಡ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಆಗಿದೆ. ಈಗ 4 ಹಂತಗಳು ಮುಗಿದಿದ್ದಾವೆ. ಇದು 5ನೇ ಹಂತ. 4 ಹಂತ ಮುಗೀತು. ಆಗ 1974 ಪ್ರಾರಂಭ ಆಗಿ ಆಮೇಲೆ ಈ 110 ಹಳ್ಳಿಗಳಿಗೆ ನೀರು ಕೊಡ್ತಕ್ಕಂಥದ್ದು 5ನೇ ಹಂತ. ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ, 6ನೇ ಹಂತನೂ ಕೂಡ ಮಾಡಬೇಕು. ಯಾಕಂತಂದ್ರೆ ಇನ್ನೂ ಇಡೀ ಬೆಂಗಳೂರು ನಗರಕ್ಕೆ ಸಂಪೂರ್ಣವಾಗಿ ಕುಡಿಯುವ ನೀರನ್ನು ಕೊಡ್ತಕ್ಕಂಥದ್ದನ್ನು ಮಾಡಬೇಕು. ಅದಕ್ಕೋಸ್ಕರ 6ನೇ ಹಂತದ ಯೋಜನೆಗೂ ಕೂಡ ನೀವು ತಯಾರು ಮಾಡ್ಕೊಳ್ಳಿ ಅಂತಕ್ಕಂಥ ಯೋಜನೆ ನಾನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ. 6ನೇ ಹಂತದ ಯೋಜನೆಗೆ ಸುಮಾರು 7,200 ಕೋಟಿ ರೂಪಾಯಿಗಳು ಖರ್ಚಾಗ್ತದೆ. 7,200 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಬೇಕಾಗ್ತದೆ. ಅದನ್ನೂ ಕೂಡ ಹಣಕಾಸಿನ ನೆರವನ್ನ ಪಡೆದು ಕುಡಿಯುವ ನೀರನ್ನ ಬೆಂಗಳೂರು ನಗರದಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗೂ ಕೂಡ ಕುಡಿಯುವ ನೀರನ್ನು ಕೊಡ್ತಕ್ಕಂಥದ್ದನ್ನು ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರ ಅನೇಕ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತದೆ ಮತ್ತೆ ಕೊಟ್ಟ ಮಾತಿನಂತೆ ನಡ್ಕೊಳ್ತದೆ. ಯಾವತ್ತೂ ಕೂಡ ಮಾತಿಗೆ ತಪ್ಪಿ ನಡೀತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಮಾಡಲ್ಲ. ಮತ್ತೆ ಜನಗಳಿಗೆ ಸುಳ್ಳೇಳಿ ಅಧಿಕಾರಕ್ಕೆ ಬಂದ ಮೇಲೆ ನಾವು ಕೊಟ್ಟ ಮಾತನ್ನ ಮರೆಯದಿಲ್ಲ. ಇದನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಯಾವತ್ತೂ ಕೂಡ ಮಾಡಿಲ್ಲ. ಈಗ ಮೇಕೆದಾಟು ಯೋಜನೆ ಆಗ್ಬೇಕು, ಎತ್ತಿನೋಳಿ ಯೋಜನೆ ಆಗ್ಬೇಕು. ಎತ್ತಿನೋಳಿ ಯೋಜನೆ ಮಾಡಿದವ್ರು ಯಾರು? ನಾವು ಮಾಡಿದ್ರು. ಮೇಕೆದಾಟು ಯೋಜನೆ ಈಗಾಗಲೇ ನಾವು DPR ಮಾಡಿ ಕಳಿಸ್ಕೊಟ್ಟಿದ್ದೀವಿ. ಮಾಡ್ಲಿ, ಈಗ ಕೇಂದ್ರದಲ್ಲಿ ಇರ್ತಕ್ಕಂಥ BJP ಸರ್ಕಾರ ಮಾಡ್ಲಿ. ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿಮಂಡಲದಲ್ಲಿ ಮಂತ್ರಿ ಆಗಿದ್ದಾರೆ, ಮಾಡಿಸ್ಲಿ. ಅದನ್ನ ಮಾಡಿದ್ರೆ ಒಂದು ಬ್ಯಾಲೆನ್ಸಿಂಗ್ ರಿಸರ್ವ್ ಆಗತ್ತೆ. ತಮಿಳ್ನಾಡಿನವರು ಏನ್ ಖ್ಯಾತೆ ತೆಗಿತಾ ಇದ್ದಾರೆ, ಮಳೆ ಬರದಂತ ನಾರ್ಮಲ್ ಇಯರ್ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಖ್ಯಾತೆ ತೆಗಿತಾರೆ ತಮಿಳ್ನಾಡಿನವರು. ಸತ್ಯ ಹೇಳಬೇಕು ಅಂತಂದ್ರೆ ಮೇಕೆದಾಟು ಯೋಜನೆಯನ್ನು ಮಾಡೋದ್ರಿಂದ ತಮಿಳ್ನಾಡಿಗೆ ಹೆಚ್ಚು ಅನುಕೂಲ ಆಗ್ತದೆ, ಕರ್ನಾಟಕಕ್ಕಿಂತ ತಮಿಳ್ನಾಡಿಗೆ ಹೆಚ್ಚು ಅನುಕೂಲ ಆಗ್ತದೆ. ಆದರೆ ತಮಿಳ್ನಾಡಿನವರು ರಾಜಕೀಯ ಕಾರಣಕ್ಕೋಸ್ಕರ
ಖ್ಯಾತೆ ತೆಗೆದು ಇದನ್ನು ವಿರೋಧ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಈ ಯೋಜನೆಯನ್ನ ಜಾರಿ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥವರು ಬಿಜೆಪಿ ಲೋಕಸಭಾ ಸದಸ್ಯರುಗಳು ಇದನ್ನ ಮಾಡಬೇಕಾಗ್ತದೆ. ಕರ್ನಾಟಕಕ್ಕೆ ಮಲ್ತಾಯಿ ಧೋರಣೆಯಿಂದ ನೋಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ನಡೀತದೆ. ಈ ಮಲ್ತಾಯಿ ಧೋರಣೆಯಿಂದ ಇವತ್ತು ನ್ಯಾಯಯುತವಾಗಿ ಕರ್ನಾಟಕಕ್ಕೆ ಸಲ್ಲಬೇಕಾದಂತ ನಮ್ಮ ಪಾಲನ್ನ ತೆರಿಗೆನಲ್ಲಿ ನಮ್ಮ ಪಾಲನ್ನ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಸುಮಾರು 31,78,192 ಕೋಟಿ ಇತ್ತೀಚೆಗೆ ಬಿಡುಗಡೆ ಆಗಿದೆ ಕೇಂದ್ರದಿಂದ ತೆರಿಗೆ ಹಣ. 178,192 ಕೋಟಿ. ನಮಗೆ ಬಂದಿರೋದು ಕೇವಲ 6,498 ಕೋಟಿ. ಉತ್ತರ ಪ್ರದೇಶಕ್ಕೆ ಹೋಗಿರ್ತಕ್ಕಂಥದ್ದು ಸುಮಾರು 32,000 ಕೋಟಿ. ಮಧ್ಯಪ್ರದೇಶಕ್ಕೆ ಹೋಗಿರ್ತಕ್ಕಂಥದ್ದು 17,000 ಕೋಟಿ. ನಮಗೆ ಬರೀ 6,492 ಕೋಟಿ. ಆಂಧ್ರಕ್ಕಿಂತ ಕಡಿಮೆ ನಮ್ದು. ಇದು ಬಹಳ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಎದ್ದು ಕಾಣಿಸ್ತದೆ. ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಮಲತಾಯಿ ಧೋರಣೆಯನ್ನ ಮಾಡ್ತಾ ಇದೆ. ನಮಗೆ ನ್ಯಾಯಯುತವಾಗಿ ಕೊಡಬೇಕಾದಂತ ಹಣವನ್ನೂ ಕೂಡ ಕೊಡ್ತಾ ಇಲ್ಲ. ಮಾದಾಯಿ ಯೋಜನೆ ನಾವು ಈಗಾಗಲೇ ಟೆಂಡರ್ ಎಲ್ಲ ಕರೆದಿದ್ದೀವಿ. ಅದಕ್ಕೆ ಅರಣ್ಯ ಇಲಾಖೆಯ ಕೇಂದ್ರದ ಅರಣ್ಯ ಇಲಾಖೆಯವರು ಅನುಮತಿಯನ್ನು ಕೊಡಬೇಕು, ಅದನ್ನು ಮಾಡಲಿಲ್ಲ. ಮೇಕೆದಾಟಿಗೆ ಅನುಮತಿಯನ್ನು ಕೊಡಲಿಲ್ಲ. ಅಪ್ಪರ್ ಕೃಷ್ಣಕ್ಕೆ ಅಲ್ಲ ಅಪ್ಪರ್ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ ಅಂತಂದ್ರು. ಇವತ್ತು ಹೋದ ವರ್ಷ ಬಜೆಟ್ನಲ್ಲಿ ಹೇಳಿದ್ದು ಇವತ್ತವರೆಗೆ 1 ರೂಪಾಯಿ ಕೊಡಲಿಲ್ಲ. ಇದು ಇವತ್ತು ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ. ನಾವು ಅದಕ್ಕೋಸ್ಕರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇದು ಬಿಜೆಪಿಯವರ ಕರ್ತವ್ಯನೂ ಕೂಡ ಹೌದು. ಒಬ್ಬ MP ಬಿಜೆಪಿಯವರು JDS ನವರು ಬಾಯಿ ಬಿಡಲ್ಲ. ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ, ಕರ್ನಾಟಕಕ್ಕೆ ನ್ಯಾಯ ಒದಗಿಸ್ಕೊಡಿ. ನಾವು ಅಭಿವೃದ್ಧಿ ಮಾಡ್ತಾ ಇರ್ತಕ್ಕಂಥದ್ದೇ ಅವರಿಗೆ ದೊಡ್ಡ ತಪ್ಪಾಗಿ ಕಾಣಿಸ್ತಾ ಇದೆ. ಕರ್ನಾಟಕವನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲಗೊಳಿಸ್ತಾ ಇರ್ತಕ್ಕಂಥದ್ದೇ ನಮಗೆ ಇವತ್ತು ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆಯಿಂದ ನೋಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ, ಆ ಅನೇಕ ಉತ್ತರದ ರಾಜ್ಯಗಳು ಅಭಿವೃದ್ಧಿಯಲ್ಲಿ ಹಿಂದೆ ಬಿದ್ದಿದ್ದಾವೆ. ಆದರೆ ಕೇಂದ್ರ ಸರ್ಕಾರದಿಂದ ಹೆಚ್ಚು ಲಾಭವನ್ನು ಪಡೀತಾ ಇದ್ದಾರೆ, ಹೆಚ್ಚು ಪಾಲನ್ನು ಪಡ್ಕೋತಾ ಇದ್ದಾರೆ. ನಾವು ಉತ್ತಮ ರೀತಿಯಲ್ಲಿ ಆಡಳಿತ ಮಾಡಿದ್ರೂ ಕೂಡ GST ಕಲೆಕ್ಷನ್ನಲ್ಲಿ ಇಡೀ ದೇಶದಲ್ಲಿ We are number 2. ಕರ್ನಾಟಕ ಇಸ್ number 2, ಮಹಾರಾಷ್ಟ್ರ ಇಸ್ number 1. ಆದರೂ ಕೂಡ ನಮಗೆ ಹಣಕಾಸಿನ ಹಂಚಿಕೆಯಲ್ಲಿ ಅನ್ಯಾಯ ಆಗ್ತಾ ಇದೆ. ಪ್ರತಿ ವರ್ಷ 400,000+ ತೆರಿಗೆಯಿಂದ ನಾವು ಕಟ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ. ನಮ್ಮ ರಾಜ್ಯದಿಂದ 400,000+ ತೆರಿಗೆ ಹೋಗ್ತಾ ಇದೆ. ಆದರೆ ನಮಗೆ ವಾಪಸ್ ಬರ್ತಕ್ಕಂಥದ್ದು ಕೇವಲ
60,000 ಕೋಟಿ ರೂಪಾಯಿಗಳು ಮಾತ್ರ. 4,00,000 ಕೋಟಿ ಕೇಂದ್ರ ಸರ್ಕಾರಕ್ಕೆ ಹೋಗ್ತದೆ. ನಮಗೆ ವಾಪಸ್ ಬರ್ತಕ್ಕಂಥದ್ದು 60,000 ಕೋಟಿ. ಅಂದ್ರೆ 1 ರೂಪಾಯಿ 100 ಪೈಸೆ ತೆರಿಗೆ ಕೊಟ್ರೆ ನಾವು ನಮಗೆ ವಾಪಸ್ ಬರೋದು 15 ಪೈಸೆ ಮಾತ್ರ. ಇದು ಅನ್ಯಾಯ ಅಲ್ವಾ? ಈ ಅನ್ಯಾಯ ಕೇಳಿದ್ರೆ ಕೇಂದ್ರ ಸರ್ಕಾರ ಜೊತೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬೀಳ್ತದೆ ಅಂತೇಳಿ ಮಾತಾಡ್ತಾರೆ. ಗೊತ್ತು, ಜನ ಇದನ್ನ ಬಗ್ಗೆ ಅರ್ಥ ಮಾಡ್ಕೋಬೇಕಾಗ್ತದೆ. ನಮಗೆ ನ್ಯಾಯಯುತವಾಗಿ ಬರಬೇಕಾದಂತ ಹಣ ಕೇಳ್ತಾ ಇದ್ದೀವಿ. ಅದಕ್ಕೆ ಮೇಕೆದಾಟಿಗೆ ಕೂಡಲೇ ಒಪ್ಪಿಗೆ ಕೊಡಿ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನಗಳಲ್ಲಿ ನಿಮಗೆ ಗೆಲ್ಲಿಸಿಕೊಟ್ಟಿದ್ದಾರೆ. ಒಬ್ಬ ಲೋಕಸಭಾ ಸದಸ್ಯ ಪಾರ್ಲಿಮೆಂಟ್ ನಲ್ಲಿ ರಾಜ್ಯಸಭೆಯಲ್ಲಿ ಬಾಯಿ ಬಿಡಲ್ಲ. ಇದು ಇವತ್ತು ಕರ್ನಾಟಕಕ್ಕೆ ಆಗ್ತಾ ಇರತಕ್ಕಂತ ನ್ಯಾಯ. ಬೆಂಗಳೂರು ನಗರ ವೇಗವಾಗಿ ಬೆಳೀತಾ ಇರತಕ್ಕಂತ ನಗರ, ಸುಮಾರು 1.5 ಕೋಟಿ ಜನಸಂಖ್ಯೆ ಇರತಕ್ಕಂಥದ್ದು, 1.5 ಕೋಟಿ ಜನಸಂಖ್ಯೆ ಇರತಕ್ಕಂಥದ್ದು ಇನ್ನೂ ಬೆಳೀತಲೇ ಇದೆ ಬೆಂಗಳೂರು ನಗರ. ಇದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು ಯಾವುದೇ ಸರ್ಕಾರದ ಆದ್ಯ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ. ನಾವು ಇವತ್ತು ಪೆರಿಫೆರಲ್ ರಿಂಗ್ ರೋಡ್ ಇರಬಹುದು, ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ. ಅದಕ್ಕೆ ನಾವು ಈ ವರ್ಷ ಅದನ್ನು ತಗೊಳ್ಳಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ನಾನು, ಡಿ ಕೆ ಶಿವಕುಮಾರ್ ಮತ್ತು ಇತರ ಎಲ್ಲ ಮಂತ್ರಿಮಂಡಲದ ಸದಸ್ಯರು ತೀರ್ಮಾನ ಮಾಡಿ ಅದನ್ನು ತಗೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಟನೆಲ್ ಸಿಸ್ಟಮ್ ಅನ್ನು ಮಾಡಬೇಕು ಬೆಂಗಳೂರಿನಲ್ಲಿ, ಯಾಕಂತಂದ್ರೆ ಲ್ಯಾಂಡ್ ಎಕ್ವಿಷನ್ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತದೆ, ಲ್ಯಾಂಡ್ ಸಿಕ್ಕದಿಲ್ಲ. ಅದಕ್ಕೋಸ್ಕರವಾಗಿ ಟನಲ್ ಸಿಸ್ಟಮ್ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಬೆಂಗಳೂರು ಇವತ್ತು ಸಿಲಿಕಾನ್ ವ್ಯಾಲಿ ಆಫ್ ದಿ ಕಂಟ್ರಿ, ಸಿಲಿಕಾನ್ ವ್ಯಾಲಿ ಆಫ್ ದಿ ಕಂಟ್ರಿ ಅಂತ ಕರೀತಾ ಇದ್ದೀವಿ. ಇಂಥ ನಗರದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಈಗ 775 MLD ಆಫ್ ವಾಟರ್ ಈ 5ನೇ ಹಂತದ ಯೋಜನೆಯಿಂದ ಬೆಂಗಳೂರು ನಗರಕ್ಕೆ ನೀರು ಸಿಗ್ತಾ ಇದೆ. ಇಲ್ಲಿವರೆಗೆ 1,450 MLD ನೀರು ಮಾತ್ರ ಸಿಗ್ತಾ ಇತ್ತು ಕಾವೇರಿ. 4 ಹಂತದ ಯೋಜನೆಗಳಿವೆ. ಈಗ 5ನೇ ಹಂತದ ಯೋಜನೆಯಿಂದ ಸುಮಾರು 775 MLD ನೀರು ಸಿಗ್ತದೆ. 5ನೇ ಹಂತದ ಯೋಜನೆಯನ್ನು ನಾವು ಮಾಡೋದ್ರಿಂದ 500 MLD ನೀರು ಸಿಗ್ತದೆ. ಸೊ ಇದನ್ನ ಮಾಡಿ ಇಡೀ ಬೆಂಗಳೂರು ನಗರದ ಜನರಿಗೆ ಶುದ್ಧ ಕುಡಿಯುವ ನೀರನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಹಳ ಸಂತೋಷ ಆಗ್ತಾ ಇದೆ. ಮತ್ತೆ ನಾವು ಮಾಡೇ ಮಾಡ್ತೀವಿ, ನಾವು ಏನು ಹೇಳ್ತೀವಿ ಅದನ್ನು ಮಾಡೇ ತೀರ್ತೀವಿ, ಎಷ್ಟೇ ಕಷ್ಟ ಆದರೂ ಕೂಡ. ನಾವು ಚುನಾವಣೆ ಪೂರ್ವದಲ್ಲಿ 5 ಗ್ಯಾರಂಟಿಗೆ ಯೋಜನೆಗಳನ್ನು ಜಾರಿಗೆ ಕೊಡ್ತೀವಿ ಅಂತ ಹೇಳಿದ್ದು, ಈಗ ನಾವು ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲಿ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೇವೆ. ಸುಮಾರು 52,000 ಕೋಟಿ ಈ ಗ್ಯಾರಂಟಿ ಯೋಜನೆಗಳಿಗೆ ಹಣ ಖರ್ಚು ಮಾಡ್ತಾ ಇದೆ. 52,000 ಕೋಟಿ. ಇದೇ ಬಿಜೆಪಿಯವರು ಇದನ್ನ ಮಾಡ್ಲಿಕ್ಕಾಗಲ್ಲ, ಒಂದು ವೇಳೆ ಜಾರಿಗೆ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತೇಳಿ ನರೇಂದ್ರ ಮೋದಿ ಆದಿಯಾಗಿ ಎಲ್ಲರೂ ಕೂಡ ಹೇಳಿದ್ರು. ನಾವು ಇವತ್ತು ಜಾರಿ ಕೊಟ್ಟಿದ್ದೀವಿ, ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕದ ಬಜೆಟ್ 3,71,000 ಕೋಟಿ
ಅದರಲ್ಲಿ 120,000 ಕೋಟಿ ಅಭಿವೃದ್ಧಿಗೆ ಖರ್ಚು ಮಾಡ್ತಾ ಇದ್ದೀವಿ ಹಣವನ್ನು. ಅಭಿವೃದ್ಧಿಗೆ 120,000 ಕೋಟಿ ಬಜೆಟ್ನಲ್ಲಿ ಈ ಗ್ಯಾರಂಟಿ ಯೋಜನೆಗಳಿಗೆ 50,009 ಕೋಟಿ ರೂಪಾಯಿಗಳನ್ನು ಈಗಾಗಲೇ ಬಜೆಟ್ನಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಅಪಪ್ರಚಾರ ಮಾಡ್ತಾರೆ, ಸರ್ಕಾರದಲ್ಲಿ ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಗಿದ್ದಾವೆ. ಇದು ಅಭಿವೃದ್ಧಿ ಕೆಲಸ ಅಲ್ಲ, ಪೆರಿಫೆರಲ್ ರಿಂಗ್ ರೋಡ್ ಮಾಡೋದು ಅಭಿವೃದ್ಧಿ ಕೆಲಸ ಅಲ್ಲ. 110 ಹಳ್ಳಿಗಳಿಗೆ ನೀರು ಕೊಡ್ತಕ್ಕಂಥದ್ದು ಅಭಿವೃದ್ಧಿ ಕೆಲಸ ಅಲ್ಲ. ಇದನ್ನ ಈ ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಬೆಂಗಳೂರು ನಗರಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಅದನ್ನು ಒದಗಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನರೇಂದ್ರ ಸ್ವಾಮಿಯವರು ಕೆಲವು ಬೇಡಿಕೆಗಳನ್ನು ಹೇಳಿದ್ದಾರೆ. ನಾನು ಈಗಾಗಲೇ ನಮ್ಮ ಚೇರ್ಮನ್ PWSSP ಅವ್ರಿಗೆ ಮಾತಾಡಿದ್ದೀನಿ. CSR ಫಂಡ್ನಲ್ಲಿ ಎಜುಕೇಷನ್ಗೆ ವಿಶೇಷವಾದಂಥ ಅನುದಾನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ ಬೇರೆ ಯೋಜನೆಗಳಿಗೂ ಕೂಡ ಅವರ ಬೇರೆ ಬೇಡಿಕೆಗಳಿದ್ದಾವಲ್ಲ ಅವಕ್ಕೂ ಕೂಡ ಸರ್ಕಾರ ಗಮನ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನ, ಯಾಕಂದ್ರೆ ನಾನು ಮಾತು ಕೊಟ್ಟ ಮೇಲೆ ಯಾವತ್ತೂ ಮಾತಿಗೆ ತಪ್ಪಿಸಗಳಲ್ಲ, ಕೊಟ್ಟ ಮಾತಿನಂತೆ ನಡ್ಕತ್ತೀನಿ. ನರೇಂದ್ರ ಸ್ವಾಮಿ ಅವರು ಬಹಳ ಈ ಕ್ಷೇತ್ರದ ಶಾಸಕರಾಗಿ ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾಗಿ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಎಲ್ಲ ರೀತಿಯ ಬೆಂಬಲ ಸಹಕಾರವನ್ನು ನಮ್ಮ ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅತ್ಯಂತ ಸಂತೋಷದಿಂದ ಈ 5ನೇ ಹಂತದ ಕುಡಿಯುವ ನೀರು 110 ಹಳ್ಳಿಗಳಿಗೆ ನಾವು ಇದನ್ನು ಉದ್ಘಾಟನೆ ಮಾಡಿದ್ದೇನೆ, ಲೋಕಾರ್ಪಣೆ ಮಾಡಿದ್ದೇನೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆಡಿದ್ದನ್ನು ಮಾಡಿ ತೋರಿಸುವ ಅರ್ಥಾತ್ ನುಡಿದಂತೆ ನಡೆಯುವ